ತಾಲೂಕಿನ ವಾಳ್ಕಿ ಮತ್ತು ಪಟ್ಟನ್ಕುಡಿ ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದ್ದರೂ ಸಮರ್ಪಕ ಕುಡಿಯುವ ನೀರು ಏಕೆ ನೀಡುತ್ತಿಲ್ಲ ಎಂದು ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ ಸಹಾಯಕ ಅಭಿಯಂತರ ಆನಂದ ಬನಕಾರ್ ಅವರನ್ನು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಂತೇಶ್ ಕವಟಗಿಮಠ ತೀವ್ರ ತರಾಟೆಗೆ ತೆಗೆದುಕೊಂಡರು. ಅವರು ಚುಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಕುರಿತಾಗಿ ನಡೆದ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದರು. ಕೊರೋನಾ ಕುರಿತು ಚುಕ್ಕೋಡಿ ಸದಲ್ಗಾ ಕ್ಷೇತ್ರದ 28 ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದಾಗ ಕುಡಿಯುವ ನೀರಿನ ಸಮಸ್ಯೆ ಎಲ್ಲಿಯೂ ಪ್ರಸ್ತಾಪವಾಗಿಲ್ಲ. ಆದರೆ ವಾಳ್ಕೆ ಮತ್ತು ಪಟ್ಟನ್ಕುಡಿ ಗ್ರಾಮದಲ್ಲಿ ಸಮರ್ಪಕ ನೀರು ಬರುತ್ತಿಲ್ಲ ಎಂದು ಜನ ಆರೋಪಿಸಿದ್ದಾರೆ. ಕೂಡಲೇ ಸರಿಪಡಿಸಬೇಕು ಎಂದರು. Are you able to give drinking water to Walchi, Patan Kudi and Walchi? You are able to answer. Sir, put this. Sir, this problem is that I have a friend from Patan Kudi and Walchi and I have a sister of her. Again, Patan Kudi and Walchi and I have a friend from Patan Kudi and Walchi and I have a pipe damage. I have a request for me to come here. I have a open window and Goro Lava is protected. Patan Kudi and Walchi and Walchi. ಹಿಂಗ ಎರಡು ನೋಡ್ರಿ, ಒಂದು ನಿಮಿಷ ಒಂದು ಸರ್ಕಾರ ಒಂದು ಯೋಜನೆಯನ್ನು ಮುಂದಿನ 25 ವರ್ಷಗಳಿಗಾಗಿ ಆ ಜನಸಂಖ್ಯೆಗೆ ಡಿಸೈನ್ ಮಾಡಿರ್ತಾರೆ. ಯಾವ ಒಬ್ಬ ಪಿ ಡಿ ಓ ಯಾವ ಒಬ್ಬ ಅಧಿಕಾರಿ ನಮ್ಮ ಊರಾಗ ಒಂದು ಬೋರ್ ಐತ್ರಿ, ನಮ್ಮ ಇಡೀ ಊರು ಸಪ್ಲೈ ಮಾಡ್ತದಂತ ಸ್ಟೇಟ್ಮೆಂಟ್ ಮಾಡಿದ್ರೆ ಇಡೀ ಸ್ಕೀಮ್ ಅನ್ನು ರದ್ದು ಮಾಡಿ ಅವ್ರು ಐಟಿ ಬ್ಯಾಂಕ್ ನಾವು ಡಿಸಿಷನ್ ತಗೊಳಕ್ ಬರೋದಿಲ್ಲ. ಮಿಸ್ಟರ್ ಬಣಗಾರ್ ಪಟ್ಟನ್ಕುಡಿ ಇಸ್ 10,000 ಪಾಪ್ಯುಲೇಷನ್ ವಿಲೇಜ್, ವಾಳ್ಕಿ ಇಸ್ 6,000 ಪಾಪ್ಯುಲೇಷನ್ ವಿಲೇಜ್. ಆರ್ ಯು ಏಬಲ್ ಟು ಗಿವ್ ವಾಟರ್ ದೇರ್? ಕೊಡ್ತಾ ಇದೀವಿ ಸರ್, ನನಗೆ ಬ್ಯಾಡ ಅಂದ್ರೆ ಬಿಟ್ಟು ಅಷ್ಟು ಸರ್. ಪ್ರತಿ ವಿಲೇಜ್ ಸ್ಕೀಮ್ ಮಾಡುತ್ತೆ, ಆ ಎರಡು ವಿಲೇಜ್ ಪಾಪ್ಯುಲೇಷನ್ ಆ ಎರಡು ವಿಲೇಜ್ ಕೂಡ ಕವರ್ ಮಾಡಿದ್ರಲ್ಲ, ಯಾಕೆ ಕೊಡ್ತೀವಿ ಅಲ್ಲಿ ಡಿಪೆಂಡ್ ಸ್ಕೀಮ್ ಅದ ಇಲ್ಲ ನೀವು ಎಗ್ರಿ ಆಗ್ತೀರಿ ಆ ಸ್ಕೀಮ್ ಡಿಪೆಂಡ್ ಆಗೈತೆ ಅಂತ? ಯಾಕೆ ನೀವು ಮುಟ್ಟುದಿಲ್ಲ ಇವತ್ತು ನೀರು ಮುಟ್ಟುದಿಲ್ಲ ಜವಾಬ್ದಾರಿ ಯಾರು ಕೊಡುದ್ರಿ? ನೋಡ್ರಿ ಬಣಗಾರ ಬಣಗಾರ ಒಂದು ಕೆಲಸ ಮಾಡೋದು, ಕತ್ತೆ ನಿಮ್ ಜೊತೆ ಬರ್ತೇನೆ, ವಾಳ್ಕೋರ ಪಂಚಾಯತ್ ಒಳಗೆ ಮೀಟಿಂಗ್ ಮಾಡೋಣ. ಅವ್ರು ಹೇಳಿ ಎರಡು ದಿವಸಕ್ಕೊಮ್ಮೆ ನೀರು ಮುಟ್ಟು ಅಂತ ಅವ್ರಿಗೆ ಏನ್ ಹೇಳಿ ಕೇಳ್ತಾರೆ? ಎರಡು ದಿವಸ ನಾವು ನೀರು ಎಲ್ಲಾದ್ರೆ ಎಂತೂ ಜೀವನದೊಳಗೆ ಬಂದಿಲ್ರಿ ಸ್ಕೀಮ್ ಆಗ ಹಾಕೋದು. ನಾನು ನೋಡ್ರಿ ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಕಾಲ ಕಂಪ್ಲೇಂಟ್ ಮಾಡೋ, ನೀವು ನೀರು ಮುಗಿಸಕ್ ಆಗ್ತದೆ ನಮ್ಗೆ ಕೇರ್ ಹೇಳಿ ವಾಟ್ ದ ಗವರ್ಮೆಂಟ್ ಪ್ಲೇಸ್. ನೀವು ಮಾಡಿದ ಯೋಜನೆಯಿಂದ ಸರಿಯಾಗಿ ಮುಗಿಸು ಕೆಲಸ ಮಾಡಿ ಟೆಂಪ್ರರಿ ನಾವು ಒಂದು ಬೋರ್ ತಗೋತೇವೆ ಅದ ನೀರು ಭಾಗ ಬಿಟ್ಟು ಎಲ್ಲ ಕೊಡ್ತೇವೆ, ಡೋಂಟ್ ಸೇಲ್ ಐತೆ. ಯು ಶುಡ್ ಸಿ ದಟ್ ರೆಗ್ಯುಲರ್ ಸ್ಕೀಮ್ ಶುಡ್ ರನ್ ಅಂಡ್ ಅಟ್ ಲೀಸ್ಟ್ ಒನ್ ಡೇ ಬಿಟ್ಟು ಒಂದ್ ದಿವಸ ನೀರು ಮುಗಿಸುವ ವ್ಯವಸ್ಥೆ ಮಾಡಿ. ಆ ಊರಾಗ ಒಂದು ಬೋರ್ ಮಾಡ್ತೇವ್ರೆ ಅದನ್ನ ನೀರು ತಂದು ಬಾಳೆ ಬಿಡ್ತೇವ್ರೆ ಅದರಲ್ಲಿ ನೀರು ಡೋಂಟ್ ಸೇಲ್. ಕೊರೋನಾದಲ್ಲಿ ಹಣ್ಣು ತರಕಾರಿ ಹಾಗೂ ವಿವಿಧ ಬೆಳೆಗಳಿಗೆ ಹಾನಿಯಾದ ಕುರಿತು ತೋಟಗಾರಿಕೆ ಮತ್ತು ಕೃಷಿ ಅಧಿಕಾರಿಗಳು ಸರ್ವೆ ಮಾಡಿ ಮಾಹಿತಿ ಕಲೆ ಹಾಕಬೇಕು ಎಂದರು. ಬೇಸಿಗೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದು ಅವರಿಗೆ ಹೆಸ್ಕಾಂ ಅಧಿಕಾರಿಗಳು ಟಿಸಿ ಹಾಗೂ ಸಮರ್ಪಕ ವಿದ್ಯುತ್ ನೀಡಬೇಕು, ಅನಾವಶ್ಯಕ ರೈತರಿಗೆ ತೊಂದರೆ ಕೊಡಬಾರದು ಎಂದು ಹೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಮ್ಗೇನೋ ಬೇರೆ ಬೇರೆ ಕಾರಣ ಬೇರೆ ಬೇರೆ ರೀಸನ್ಸ್ ಏನಾದ್ರೂ ಬಂದು ಕಂಪ್ಲೇಂಟ್ ಮಾಡಿದ್ರು ವಿ ಆರ್ ನಾಟ್ ಕೊಟ್ಬಿಟ್ ಟು ಆಪರೇಟ್. ನಾ ಸೂಕ್ಷ್ಮವಾಗಿ ಹೇಳಕತ್ತೀನಿ, ಅರ್ಥ ಮಾಡ್ಕೊಳ್ಳಿ. ನನಗೆ ಐ ಆಮ್ ನಾಟ್ ಸೋ ಮೆನಿ ರಿಟರ್ನ್ ಕಂಪ್ಲೇಂಟ್. ಐ ಡೋಂಟ್ ವಾಂಟ್ ಟು ಟಾಕ್ ಇನ್ ದಿ ಜನರಲ್ ಆಫೀಸ್ ನಿಮ್ಗೆ ಪರ್ಸನಲ್ ಆಗಿ ಹೇಳ್ಬೇಕು ಮಾಡ್ಬೇಕು ಹರಾಸ್ಮೆಂಟ್ ಆಗ್ತದೆ ನೀವೇ ಜವಾಬ್ದಾರಿ. ಏನ್ ನನಗೆ ಗೊತ್ತಿಲ್ರಿ ಅವ್ನು ಯಾವ ಅಲೈನ್ಮೆಂಟ್ ಮಾಡಿದ್ರಿ? ಇಟ್ ಆಲ್ ಗೋಸ್ ಫ್ರಮ್ ಟಾಪ್ ಟು ಬಾಟಮ್, ಐ ನೋ ಇಟ್. ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ತಡೆಯುವಲ್ಲಿ ಸಾಕಷ್ಟು ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ಅವರ ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಹಂತೇಶ್ ಕವಟಗಿಮಠ್ ಶ್ಲಾಘಿಸಿದರು. ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ನೀಡುವಂತೆ ಸಿಡಿಪಿಒ ದೀಪಾ ಕಾಳೆ ಅವರಿಗೆ ಸೂಚಿಸಿದರು. ತಾಲೂಕಿನ ನಾಯಂಗ್ಲಾಸ್ ಗ್ರಾಮ ವ್ಯಾಪ್ತಿಯಲ್ಲಿ ಕಳ್ಳಬಟ್ಟಿ ಸಾರಾಯಿ ದಂಧೆ ನಡೆಯುತ್ತಿದೆ, ಈ ಕಡೆಗೆ ಅಧಿಕಾರಿಗಳು ಗಮನ ಹರಿಸಿರಿ ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಎಸ್ಎಸ್ ಸಂಪಗಾಮಿ, ತಾಲೂಕಾ ಪಂಚಾಯಿತಿಯ
ಕೆಎಸ್ ಪಾಟೀಲ್, ಡಿವೈಎಸ್ಪಿ ಮನೋಜ್ ನಾಯಕ್, ಸಿಪಿಐ ಆರ್ಆರ್ ಪಾಟೀಲ್, ಸಿಡಿಪಿಒ ದೀಪಾ ಕಾಳೆ, ಡಿಎಚ್ಒ ಡಾಕ್ಟರ್ ವಿವಿ ಶಿಂದೆ ಸೇರಿದಂತೆ ಮುಂತಾದ ತಾಲೂಕಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ತೋಟಗಾರಿಕೆ ಇಲಾಖೆ ವತಿಯಿಂದ ತರಕಾರಿ ಬೆಳೆಯತಕ್ಕಂಥ ಮಾಂದ್ರಿ, ಶಿರಗಾಂವ್, ಕೋತುಳಿ, ನಾಯಿಂಗ್ಲಸ್, ಚಿಕ್ಕಲ್ವಾಡ್, ನಾಗರಾಳ್, ಮಲಿಕ್ವಾಡ್, ಹಿರೇಕೋಡಿ ಇಲ್ಲಿ ಬೆಳೆಯತಕ್ಕಂಥ ತರಕಾರಿಯನ್ನು ಸರಿಯಾದ ಮಾರುಕಟ್ಟೆಗೆ ತಲುಪಿಸಲಿಕ್ಕೆ ಮತ್ತು ರೈತರಿಗೆ ಮಾರುಕಟ್ಟೆ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಇಲಾಖೆ ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದೆ. ಅಲ್ಲಿರ್ತಕ್ಕಂಥ ರೈತರಿಗೆ ಸರಿಯಾದ ಮಾರ್ಗದರ್ಶನವನ್ನು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕನ್ನೋದು ಸರ್ಕಾರದ ಉದ್ದೇಶ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಉದ್ಯೋಗ ಖಾತ್ರಿ ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ನಾನು ಭೇಟಿ ಕೊಟ್ಟು ಕಾಮಗಾರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ವಿನಂತಿ ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಸುಮಾರು 120 ಕಾಮಗಾರಿಗಳು ಪ್ರಾರಂಭವಾಗಿವೆ. ಇನ್ನೂ ಹೆಚ್ಚು ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಕಾಮಗಾರಿಗಳಿಗೆ ಒತ್ತು ಕೊಟ್ಟು ದುಡಿಯುವ ಕೈಗಳಿಗೆ ಕೆಲಸ ಕೊಡತಕ್ಕಂಥದ್ದು ಸರ್ಕಾರದ ಉದ್ದೇಶ. ಅದನ್ನು ಅನುಷ್ಠಾನ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಯಶಸ್ವಿ ಆಗಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಗೆ ಚಿಕ್ಕೋಡಿ ತಾಲೂಕಿನಲ್ಲಿರತಕ್ಕಂಥ ಕುಡಿನೀರು ಸಮಸ್ಯೆ ಬಗ್ಗೆ ಸಹಿತ ಇವತ್ತು ಸಂಪೂರ್ಣ ಚರ್ಚೆ ಮಾಡಲಾಗಿದೆ. ವಾಲ್ಕಿ ಮತ್ತು ಪಟ್ಟನಕುಡಿ ಬಹುಗ್ರಾಮ ಕುಡಿನೀರು ಯೋಜನೆಯಲ್ಲಿ ಇದ್ದರೂ ಸಹಿತ ಆ ಗ್ರಾಮಗಳಿಗೆ ದಿನಂಪ್ರತಿ ಅಥವಾ ಒಂದು ದಿವಸ ಬಿಟ್ಟು ಒಂದು ನೀರು ಪೂರೈಕೆ ಆಗುವುದಿಲ್ಲ ಅನ್ನೋದನ್ನು ಅಲ್ಲಿ ಗ್ರಾಮದ ಹಿರಿಯರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ರು. ಕೂಡಲೇ ಆ ಎರಡೂ ಗ್ರಾಮಗಳಿಗೆ ಸರಿಯಾಗಿ ಕುಡಿಯುವ ನೀರು ಸರಬರಾಜು ಮಾಡಲಿಕ್ಕೆ ಆದೇಶವನ್ನು ನೀಡಲಾಗಿದೆ. ಇದರ ಜೊತೆಗೆ ಮೊನ್ನೆ ಪ್ರವಾಹ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ಪ್ರವಾಹ ಬಂದು ಮಾಂದ್ರಿ ಮತ್ತು ಯಡೂರ್ ಗ್ರಾಮಗಳ ಕುಡಿಯುವ ನೀರು ಯೋಜನೆಗಳು ಸಂಪೂರ್ಣ ಹಾಳಾಗಿದ್ದು, ಇದನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಈಶ್ವರಪ್ಪನವರ ಗಮನಕ್ಕೆ ಮತ್ತು ಅಧಿಕಾರಿಗಳಾದ ವಿಶಾಲ್ ಅವರ ಗಮನಕ್ಕೆ ನಾನು ತಂದಿದ್ದೆ. ಈ ಎರಡೂ ಗ್ರಾಮಗಳಿಗೆ ಸುಮಾರು 7 ಕೋಟಿ 60 ಲಕ್ಷ ರೂಪಾಯಿಗಳ ಶಾಶ್ವತ ಕುಡಿನೀರು ಯೋಜನೆಯನ್ನು ಸರ್ಕಾರ ಇವತ್ತು ಮಂಜೂರು ಮಾಡಿದೆ. ಆದಷ್ಟು ಬೇಗ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಆ ಎರಡೂ ಗ್ರಾಮಗಳಿಗೆ ಶಾಶ್ವತ ಕುಡಿನೀರು ಯೋಜನೆಯನ್ನು ಸಹಿತ ಪ್ರಾರಂಭ ಮಾಡಲಾಗುವುದು.